ರೀಎಜುಕೇಷನ್ ಅಲ್ಲ, ನನಗೆ ಫ್ರೀ ಎಜುಕೇಷನ್ ಸ್ಯಾಂಕ್ಷನ್ ಆಯ್ತಾ? ಏನೇ ಹೇಳ್ತಿದ್ಯಾ ಚಂದ್ರ, ಹಾಗೇನೂ ಆಗಿಲ್ಲ. ನಮ್ಮ ಕಾಲೇಜ್ನಲ್ಲಿ ನಿನ್ನೂ ಸೇರಿಸಿ ನಾಲ್ಕು ಜನಕ್ಕೆ ಮುಂದಕ್ಕೆ ಓದಕ್ಕೆ ಸಹಾಯ ಮಾಡಿ ಅಂತ ಪ್ರಿನ್ಸಿಪಲ್ ಮೇಯರ್ಗೆ ಲೆಟರ್ ಹಾಕಿದ್ರಲ್ಲ, ಅದು ಸ್ಯಾಂಕ್ಷನ್ ಆಯಿತು. ಕಾರ್ಪೊರೇಷನಿಂದ ಒಂದು ಲೆಟ್ರ್ ಬಂತು, ಅದು ನಾನೇ ಹೋಗಿ ರಿಜಿಸ್ಟರ್ ಮಾಡಿಸ್ದೆ. ನೀನು ನನಗಿಂತ ಮುಂಚೆ ರಿಜಿಸ್ಟರ್ ಮಾಡಿಸಿರ್ತೀಯ ಅನ್ಕೊಂಡೆ. ಅಲ್ಲ ತುಳಸಿ, ಮೊದಲು ನಿಂಗೆ ಲೆಟ್ರ್ ಬಂದಿದೆಯೋ ಇಲ್ವೋ? ನನಗಂತ ಲೆಟ್ರ್ ಏನೂ ಬಂದಿಲ್ಲ. ಲೆಟ್ರ್ ಬಂದಿಲ್ವಾ? ಏನು ಹೇಳ್ತಾ ಇದೆಯಾ? ನಮ್ಮ ನಾಲ್ಕು ಜನಕ್ಕೆ ಸ್ಯಾಂಕ್ಷನ್ ಆಗಿದೆ ಅಂತ ಪ್ರಿನ್ಸಿಪಲ್ ಹೇಳಿದ್ರಲ್ಲ. ನಮ್ಮ ಕಾಲೇಜ್ ಅಡ್ರೆಸ್ ಬಂದಿದ್ದ ಲೆಟ್ರನ್ನ ನಮ್ಮನೆಗೆ ರೀಡೈರೆಕ್ಟ್ ಮಾಡಿ ಕಳಿಸಿದಾರಲ್ಲ. ನಿನಗೆ ಬಂದ ಲೆಟ್ರ್ ಈಗ ನಿನ್ನ ಹತ್ರನೇ ಇದೆಯಾ? ನಂಗೆ ಬಂದ ಲೆಟರ್ ನಾನು ಕಾರ್ಪೊರೇಷನ್ ಆಫೀಸಿಗೆ ಕೊಟ್ಬಿಟ್ಟೆ. ಆದ್ರೆ ಒಂದು ಜೆರಾಕ್ಸ್ ಕಾಪಿ ಮಾತ್ರ ನನ್ನ ಹತ್ರ ಇದೆ, ಅದು ಮನೇಲಿದೆ. ಏನಮ್ಮ ಇದು, ಎಷ್ಟು ಮುಖ್ಯವಾದ ವಿಷಯ ಇದು! ನಿನಗೆ ಮಾತ್ರ ಹೇಗಮ್ಮ ಲೆಟರ್ ಸಿಗದೆ ಹೋಯ್ತು? ಅದೇ ಅಜ್ಜಿ, ನನಗೂ ಅರ್ಥ ಆಗ್ತಾ ಇಲ್ಲ. ಚಂದ್ರ, ನಿನ್ ಕಾರ್ಪೊರೇಷನ್ ಆಫೀಸ್ಗೆ ಯಾವಾಗ ಹೋದೆ? ನಾನು ಹೋಗಿ 10 ದಿನದ ಮೇಲಾಯ್ತು. 10 ದಿನ ಆಯ್ತಾ? ನಾನು ಕೂಡ ಬರಬೇಕು ಅಂತ ಏನಾದರೂ ಮೆನ್ಷನ್ ಮಾಡಿದಾರಾ? ಅದು ಸರಿಗೆ ನೆನಪಿಲ್ಲ ತುಳಸಿ. ಆ ಲೆಟ್ರ್ ನನ್ನ ಕೈ ಸಿಕ್ಕಿದ ಕೂಡಲೇ ನಾನು ಹೋಗಿ ನನ್ನ ಹೆಸರನ್ನ ರಿಜಿಸ್ಟ್ರಿ ಮಾಡಿಸಿ ಬಂದ್ಬಿಟ್ಟೆ. ನೀನು ಅವತ್ತೇ ನನಗೊಂದು ಫೋನ್ ಆದರೂ ಮಾಡಬೇಕಿತ್ತಲ್ವಾ? ಪ್ರಿನ್ಸಿಪಲ್ ಸಿಫಾರಸು ಮಾಡಿ ಎಲ್ರಿಗೂ ಲೆಟ್ರ್ ಬಂದಿದೆ, ಅದೇ ರೀತಿ ನಿನಗೂ ಲೆಟ್ರ್ ಬಂದಿದೆ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಚಿಕ್ಕಮ್ಮ, ಕಾಫಿನ ಮಾಡ್ಕೊಡ್ತೀನಿ. ಅಲ್ಲ ಚಿಕ್ಕಮ್ಮ, ಬೆಂಗಳೂರು ಕಾರ್ಪೊರೇಷನ್ ಆಫೀಸಿಂದ ಯಾವುದಾದ್ರೂ ಲೆಟ್ರ್ ಬಂದಿತ್ತಾ? ಇಲ್ವಲ್ಲ, ಆ ರೀತಿ ಯಾವ ಲೆಟ್ರ್ ಬಂದಿಲ್ವಲ್ಲ. ಚೆನ್ನಾಗಿ ಯೋಚನೆ ಮಾಡಿ ಹೇಳಿ ಚಿಕ್ಕಮ್ಮ, ಖಂಡಿತ ಆ ಲೆಟ್ರ್ ಬಂದಿರುತ್ತೆ. ಇದು ನನ್ನ ಜೀವನದ ಪ್ರಶ್ನೆ. ನಾನು ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಿರೋದಕ್ಕೆ ಸರ್ಕಾರದಿಂದ ನಾನು ಓದನ್ ಖರ್ಚು ವಹಿಸ್ಕೊಳ್ತೀನಿ ಅಂತ ಕಳಿಸಿರೋ ಲೆಟರ್ ಅದು. ಈ ಅವಕಾಶ ಇವಾಗ ಬಿಟ್ರೆ ಮತ್ತೆ ಸಿಗಲ್ಲ. ದಯವಿಟ್ಟು ಸರಿಗೆ ಯೋಚನೆ ಮಾಡಿ ಆ ಲೆಟ್ರ್ ಎಲ್ಲಿಟ್ಟಿದ್ದೀರಾ ಅಂತ ಹೇಳಿ. ಇಲ್ವಲ್ಲ, ಆ ರೀತಿ ಯಾವ ಲೆಟ್ರ್ ಬಂದಿಲ್ಲಮ್ಮ. ಅದೇನಾದ್ರೂ ಬಂದಿದ್ರೆ ನಿನಗೆ ಕೊಡ್ತಿದ್ನಲ್ಲ. ಪದ್ಮ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಮ್ಮ. ನಾನು ತುಳಸಿ ಹೊರಗಡೆ ಹೋದಾಗ ಒಂದ್ ಲೆಟ್ರು ಬಂದಿರುತ್ತೆ. ನೀನು ಅದನ್ನ ಎಲ್ಲೋ ಇಟ್ಬಿಟ್ಟು ಮರ್ತು ಬಿಟ್ಟಿರ್ತೀಯ. ಸ್ವಲ್ಪ ನೆನಪು ಮಾಡ್ಕೊಳಮ್ಮ. ಹಾಗೆಲ್ಲ ಯಾವ್ದು ಬಂದಿಲ್ಲ. ಹಾಗ ಉದಾಸೀನವಾಗಿ ಹೇಳ್ಬೇಡ ಪದ್ಮ. ತುಳಸಿ ಓದಿನ ವಿಷಯ ಇದು. ನಿಮ್ ಕೈಯಲ್ಲಂತೂ ಓದ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ರಿ. ಸರ್ಕಾರನೇ ಓದಿಸ್ತೀನಿ ಅಂತ ಮುಂದೆ ಬಂದಾಗ ಆ ಅವಕಾಶನ ಬಿಡಕ್ಕಾಗತ್ತಾ? ಅದೇ ಏನು ಬಂದಿಲ್ಲ ಅಂತ ಹೇಳ್ತಿದ್ದೀನಲ್ಲ, ಬಂದಿದ್ರೆ ನಿಮ್ಗೆ ಕೊಡ್ತಿದ್ದಲ್ಲ. ಸುಮ್ಮನೆ ಕೇಳಿಲ್ಲ ಅಂತಲ್ಲ ಯಾಕೆ ತಿಂತೀರಾ? ಹೋಗ್ರಿ.